ಒಳ ಮೀಸಲಾತಿ ಎಂಬಂತಹ ಕಿಚ್ಚು ರಾಜ್ಯದೆಲ್ಲೆಡೆ ಹರಡುತ್ತಲೇ ಇದೆ. ಕಾಡ್ಗಿಸ್ತರ ಹಕ್ತಾನೇ ಇದೆ. ನಿಜಕ್ಕೂ ಒಳ ಮೀಸಲಾತಿ ರಾಜ್ಯದಲ್ಲಿ ಜಾರಿಗೆ ಬರಬೇಕಾ? ಬಂದರೆ ಏನಾಗುತ್ತೆ, ಏನು ಆಗಲ್ಲ, ಮತ್ತು ಇದಕ್ಕೆ ಒತ್ತಾಯ ಮಾಡ್ತಿರೋರು ಯಾರು? ಒಳ ಮೀಸಲಾತಿಯನ್ನು ಮಾಡಬೇಕಪ್ಪ ಅಂತ ಅಂದರೆ ಜಾತಿ ಜನಗಣನೆ ಆಗಬೇಕಾ? ಜಾತಿ ಜನಗಣನೆ ಆಗಬೇಕು ಅಂತಂದರೆ ಇದೇ ಬಿ ಜೆ ಪಿಗರು ಅದಕ್ಕೆ ಅಡ್ಗಾಲನ್ನು ಹಾಕ್ತಾರೆ, ಬೇಡಪ್ಪ ಜಾತಿ ಜನಗಣನೆ ಬೇಡ ಎಂದು. ಆಮೇಲೆ ಕಾಂಗ್ರೆಸ್ಸಿಗರು ಜಾತಿ ಜನಗಣನೆ ಮಾಡದೆ ಯಾವ ರೀತಿ ಒಳ ಮೀಸಲಾತಿ ನೀಡಬೇಕು ಎಂಬ ಮಾತುಗಳು ಕೂಡ ತುಂಬ ಜೋರಾಗಿ ಕೇಳ್ಬರ್ತಾ ಇದೆ. ಏನದು ಸುದ್ದಿ, ನೋಡ್ಕೊಂಡು ಬರೋಣ ಬನ್ನಿ. ಮಾದಿಗರ ಬಗ್ಗೆ ನೀವು ಮಾತನಾಡ್ತಾ ಇಲ್ಲ, ಅದಕ್ಕಾಗಿ ನಮ್ಮ ಉಸ್ತುವಾರಿ ಸಚಿವರು ಕೂಡ ಇದರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಂತೇಳಿ ನಾನು ಅವರಲ್ಲಿ ಬಹಿರಂಗವಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಬಂಧುಗಳೇ, ಎಷ್ಟು ದಿವಸ ಅಂತೇಳಿ ನೀವು ನಿಷ್ಕ್ರಿಯರಾಗಿ ಕೂಡ್ತೀರಿ? ಎಸ್ ಎಲ್ ಭೈರವಪ್ಪ ಅಂತಕ್ಕಂತ ಒಬ್ಬ ಸಾಹಿತಿ ಹೇಳ್ತಾನೆ, ಮಾದಿಗರು ಯಾರ ಅಂತಂದ್ರ ಮೊಳೆ ಹುಳ ಅಂತ ಹೇಳ್ತಾನೆ. ಮೊಳೆ ಹುಳ, ಮೊಳೆ ಹುಳ ಅಂತ ನಿಮಗೆ ಗೊತ್ತದ, ಮಳೆಗಾಲದಲ್ಲಿ ಎರೆ ಭೂಮಿಯಲ್ಲಿ ಎಷ್ಟು ಕಾಣ್ತದ, ನೀವು ಮುಟ್ರಿ ಅದನ್ನ ತನ್ನ ಮೋತಿಯನ್ನು ಮುಚ್ಚಿಕೊಳ್ತದ ಭೂಮಿ ಒಳಗೆ. ನಾವು ಮಾದಿಗರ ಆ ರೀತಿ ಬಂದಿದ್ದಾವೆ, ನಮ್ಮ ಮುಖವನ್ನ ಯಾರಿಗೆ ತೋರಿಸ್ತಾ ಇಲ್ಲ, ನಮ್ಮ ತಾಕತ್ತನ್ನ ಯಾರಿಗೆ ತೋರಿಸ್ತಾ ಇಲ್ಲ. ಅದಕ್ಕಾಗಿ ಬಂಧುಗಳೇ, ನಿಮ್ಮ ತಾಕತ್ತನ್ನು ತೋರಿಸಿ. ಕೇವಲ ಒಂದೇ ಒಂದು ಸಲ ಮಾದಿಗರು ಒಂದಾದ್ರೆ ಯಾವ ಸರ್ಕಾರಗಳು ಬಹುಮತದಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸರ್ಕಾರಗಳು ಬರಲಿಲ್ಲ, ನಾನು ಮೋದಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ಲೀಡರ್ ಅಂತ ಹೇಳ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ, ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತ ಒಂದು ಮಾದಿಗರ ಸಮಸ್ಯೆಯನ್ನ ಅವರು ಬಗೆಹರಿಸ್ತಾ ಇಲ್ಲ. ಯಾಕಂದ್ರೆ ನಮಗೆ ಮಾತಾಡತಕ್ಕಿಲ್ಲ, ನಾವು ಯಾರನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ಅದಕ್ಕಾಗಿ ನಮ್ಮನ್ನು ತುಳಿತಾ ಇದ್ದಾರೆ. ಬಂಧುಗಳೇ, ಎಲ್ಲರೂ ಮಾತಾಡೋದನ್ನ ಕಲ್ಕೊರಿ. ಎಲ್ಲ ಮಂತ್ರಿಗಳನ್ನ, ಎಲ್ಲ ಎಂಎಲ್ಎಗಳನ್ನ, ಎಲ್ಲ ರಾಜಕಾರಣಿಗಳನ್ನ ಎಲೆ ಮೇಲೆ ಹಂಗೆ ಇದೆಯುವಂತ ತಾಕತ್ತನ್ನ ಬೆಳೆಸ್ಕೊರಿ. ಆವಾಗ ನಮ್ಮನ್ನ ಜನ ನೋಡ್ತಾರೆ.